ಸಂಡೂರು ಕ್ಷೇತ್ರದ ಮತ್ತಾಜನಹಳ್ಳಿ ಮತ್ತು ಶೇಲಿಯಪ್ಪನಹಳ್ಳಿ ಗ್ರಾಮಗಳಲ್ಲಿ ಕೆಆರ್ಪಿಪಿ ಅಭ್ಯರ್ಥಿ ಕೆಎಸ್ ದಿವಾಕರ್ ಬುಧವಾರ ಚುನಾವಣಾ ಪ್ರಚಾರ ನಡೆಸಿದರು. ಚುನಾವಣಾ ಪ್ರಚಾರದ ವೇಳೆ ಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫುಟ್ಬಾಲ್ ಜನಿಗೆ ಮತ ನೀಡಿ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸುವಂತೆ ಕೋರಿದರು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜನತೆ ಗೆಲ್ಲಿಸುವ ವಿಶ್ವಾಸವಿದೆ ಎಂದು ಅವರು ಸಂಡೂರಿನ ಕ್ಷೇತ್ರದ ಜನತೆಯ ಕಷ್ಟಗಳಿಗೆ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು. ರಾಜಕಾರಣೆಲ್ಲ ಇವತ್ತು ತುಕಾರಾಮ್ ಅವರು ಮೂರು ಸಲಕ್ಕೆ ನಿಂತು ಇಲ್ಲಿ ಗೆದ್ದಿದ್ದಾರಾಗ್ಲಿ, ಶಾಸಕರಾಗಿ ಅವರು ವ್ಯವಹಾರಕ್ಕೋಸ್ಕರ ಶಾಸಕರಾಗಿದ್ದಾಗಲಿ ಇಲ್ಲಿ ಇರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಮೂಲಭೂತ ಸೌಕರ್ಯ ಬಗ್ಗೆ ಗೊತ್ತಿಲ್ಲ. ಯಾರನ್ನೋ ಇಬ್ಬರು ಮೂರಿಬ್ಬರನ್ನ ಹುಡ್ಕೊಂಡು ಅವ್ರ ಹಿಡ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತು ಜನಾರ್ದನ ರೆಡ್ಡಿ ಪಕ್ಷ ನಾನು ಸೇರಿದ್ದೀನಿ. ಜನಾರ್ದನ ರೆಡ್ಡಿ ಸಾರ್ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಆಯ್ಕೆರಂದ್ರೆ ಯಾರಿದ್ರೆ ಅದು ಜನಾರ್ದನ ರೆಡ್ಡಿ. ಬಳ್ಳಾರಿ ಚಿತ್ರರಂಗನೇ ಬದಲಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ. ಸಂಡೂರಲ್ಲಿ ಒಂದು ಬಿಜೆಪಿ ಒಂದ್ಸಲ ಕೂಡ ಬಂದಿವೆ. 15 ವರ್ಷಗಳ ಕಾಲ ಆಡಳಿತ ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಏನು ಅಭಿವೃದ್ಧಿ ಮಾಡಿದ ಅನ್ನೋ ಒಂದು ಒಂದೇ ಒಂದು ಕಾರಣ ಇಟ್ಕೊಂಡು ಆಲೋಚನೆ ಮಾಡಿ ಮುಂದಿನ ಭವಿಷ್ಯದಲ್ಲಿ ಒಂದೇ ಒಂದು ಸಲ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬಡವರ ಬಂಧು ಆಗಿರ್ತಕ್ಕಂಥ ಯುವಕರನ್ನು ಅವರಿಗೆ ಒಂದೇ ಒಂದು ಸಲ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಕೊಡುವುದರ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ಬಂಧುಗಳೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿದರೆ, ಏನು ಅಧಿಕಾರ ಇಲ್ಲದೆ ಎಲ್ಲ ಸುತ್ತ ನಮ್ಮ ಇಡೀ ತಾಲೂಕಿನ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಗಳಲ್ಲಿ ನಗರಗಳಲ್ಲಿ ವಿಶೇಷವಾದಂತಹ ಕೆಲಸಗಳನ್ನು ಕಾರ್ಯರೂಪಕ್ಕೆ ತಂದಿರತಕ್ಕಂಥ ನಮ್ಮ ಕೆಎಸ್ ದೇವಕರಣ್ಣನವರು, ಮುಂದಿನ ದಿನಗಳಲ್ಲಿ ಅಧಿಕಾರ ನಾವು ತಂದು ಕೊಟ್ಟೇ ಕೊಡುತ್ತೇವೆ. ನಿಮಗೆ ಯಾವುದೇ ಪ್ರತಿಯೊಬ್ಬರು ನಾವು ಒಳಗಾಗುವುದರ ಮೂಲಕ ನಾವು ಮತ್ತೆ ನಿಮ್ಮನ್ನು ವಿಧಾನಸಭೆಗೆ ಕಳಸೇ ಕಳಿಸ್ತೇವೆ ಅಂತ ಹೇಳ್ತಾ. ಬ್ಯೂರೋ ರಿಪೋರ್ಟ್, ಪಿ ಶ್ರೀನಿವಾಸ್, ಭಾರತ ವೈಭವ ನ್ಯೂಸ್, ಸಂಡೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.